ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಗ್ಗೆ, ನಾನು ಅರ್ಪಿತಾ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು, ಮಾಜಿ ಸಿಎಂ ಯಡಿಯೂರಪ್ಪಗೆ ಹೈ ಪೋಸ್ಟ್ ಸಿಕ್ಕಿದೆ. ಈ ಬೆನ್ನಲ್ಲೆ ಕುಮಾರ ಕೃಪಾಗೆ ತೆರಳಿ ಸಂಘದ ನಾಯಕರೊಂದಿಗೆ ಕೆಲಕಾಲ ಮಹತ್ವದ ಚರ್ಚೆ ನಡೆಸಿದ್ರು. ಇದರ ಬೆನ್ನಲ್ಲೆ ಇಂದು ತಿರುಪತಿಗೆ ಬಿಎಸ್ವೈ ಪ್ರಯಾಣ ಬೆಳೆಸಿ ತಿಮ್ಮಪ್ಪನ ದರ್ಶನ ಪಡೆಯಲಿದ್ದಾರೆ. ಶಿವಮೊಗ್ಗದಲ್ಲಿ ಸಾವರ್ಕರ್ ಭಾವಚಿತ್ರ ಕಿಚ್ಚು ಆರಿ ತಣ್ಣಗಾಗಿದೆ. ಆದರೆ ಅದೇ ಸಾವರ್ಕರ್ ಫ್ಲೆಕ್ಸ್ ವಿಚಾರ ತುಮಕೂರಿನಲ್ಲಿ ಕಿಡಿ ಹೊತ್ತಿಸುವಂತೆ ಕಾಣ್ತಾ ಇದೆ. ಭಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ರಾತ್ರಿ ಗಣಪತಿ ದೇಗುಲದೆದುರು ಮತ್ತೆ ಸಾವರ್ಕರ್ ಫ್ಲೆಕ್ಸ್ ಅಳವಡಿಸಿದ್ದಾರೆ. ಪೊಲೀಸರು ಅಲರ್ಟ್ ಆಗಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರಗೀತೆ ಹಾಡೋದನ್ನು ಕಡ್ಡಾಯಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಬೆಂಗಳೂರಿನ ಕೆಲ ಶಾಲೆಗಳಲ್ಲಿ ರಾಷ್ಟ್ರಗೀತೆ ಹಾಡಿಸ್ತಿಲ್ಲವೆಂಬ ಆರೋಪ ಕೇಳಿಬಂದಿತ್ತು. ಈ ಬೆನ್ನಲ್ಲೇ ಸರ್ಕಾರ ಕಡ್ಡಾಯ ಅಂತ ಹೇಳಿದೆ. ಲಂಕಾ ಬಂದರಿಗೆ ಹಡಗು ತಂದಿರೋ ಬಗ್ಗೆ ಮೂರನೇ ವ್ಯಕ್ತಿಗಳು ಮಾತಾಡೋ ಅವಶ್ಯಕತೆ ಇಲ್ಲ ಎಂದಿದ್ದ ಚೀನಾಗೆ ಭಾರತ ಡೈರೆಕ್ಟ್ ಹಿಟ್ ಹೊಡೆದಿದೆ. ದೇಶದ ಭದ್ರತೆ ಮೇಲೆ ಪ್ರಭಾವ ಬೀರುವಂತೆ ನೆರೆಹೊರೆಯಲ್ಲಿ ನಡೆಯುವ ಎಲ್ಲ ಬೆಳವಣಿಗೆಯನ್ನ ಭಾರತ ಗಮನಿಸುತ್ತೆ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಿರುಗೇಟುಕೊಟ್ಟಿದ್ದಾರೆ. ಆಗಸ್ಟ್ 15ರಂದು ಬಿಲ್ಕಿಸ್ ಬಾನು ಗ್ಯಾಂಗ್ರೇಪ್ ಕೇಸ್ನ ಎಲ್ಲ 11 ಅಪರಾಧಿಗಳು ಜೈಲು ಮುಕ್ತವಾಗಿದ್ದರು. ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದವರನ್ನ ಗುಜರಾತ್ ಸರ್ಕಾರ ಬಿಡುಗಡೆಗೊಳಿಸಿರೋದು ವಿವಾದಕ್ಕೆ ಕಾರಣವಾಗಿದೆ. ಇತ್ತ ಆರೋಪಿಗಳನ್ನ ವಿಎಚ್ಪಿ ಸನ್ಮಾನಿಸಿ ಸಿಹಿ ಹಂಚಿದೆ. ರಾಹುಲ್ ಗಾಂಧಿ ಪ್ರಧಾನಿ ಮೋದಿಗೆ ನೇರ ಪ್ರಶ್ನೆ ಕೇಳಿದ್ದಾರೆ.